ಕೋಲಾರ ವಿಚಾರ ಬಂದಾಗ ಆರು ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಫಸ್ಟ್ ಜೆ ಡಿ ಎಸ್ ರಿಸಲ್ಟ್ ಯಾವುದು ಅಂತಂದ್ರೆ ಯಾವುದೇ ಕಾರ್ಯಕರ್ತರು ಫಸ್ಟ್ ಮುಳುಬಾಗ್ಲು ಟಿಕ್ ಆಗ್ತಾರೆ ಶಿವಣ್ಣ ಯಾಕೆಂದ್ರೆ ಮುಳುಬಾಗ್ಲು ನಾವು ಗೆಲ್ತೀವಿ ಅಂತ ಮುಳುಬಾಗ್ಲು ನಾವು ಗೆಲ್ತೀವಿ ಅಂತ ನೀವು ಆಗಲೇ ಹೇಳಿದ್ರಿ ಅವತ್ತು ನಲವತ್ತೈದು ದಿನದ ಕೃಷಿ ಜನಕ್ಕೆ ಗೊತ್ತಾಗಿರಲಿಲ್ಲ ಇವತ್ತು ಈ ಐದು ವರ್ಷದ ಕೃಷಿ ಖುಷಿ ಸಮೃದ್ಧಿ ಮಂಜುನಾಥ್ ಏನು ಎತ್ತ ಅಂತ ಏಟ್ ಟು ಝೆಡ್ ಜನ ಅರ್ಥ ಮಾಡ್ಕೊಂಡವ್ರೆ ಬಟ್ ಒಂದು ನೀವಾಗಲೇ ಹೇಳಿದ್ರಿ ನೀವು ಈಸಿಯಾಗಿ ಅಂತ ತಗೊಂಡಿರೋ ಚುನಾವಣೆ ಎದುರಾಳಿ ಯಾರು ಅನ್ನೋದ್ರ ಮೇಲೆ ಕೂಡ ನಿರ್ಧಾರ ಆಗುತ್ತೆ ಅಂತ ಇವತ್ತು ಕೂಡ ಪ್ರಾಮಾಣಿಕವಾಗಿ ಒಪ್ಕೋತಾ ಇದೀರಿ ಒಂದು ವಿಷಯ ಆಗಲೇ ಹೇಳ್ತಾ ಇದ್ವಿ ಕೊತ್ತೂರು ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಕೊತ್ತೂರು ಮಂಜುನಾಥ್ ಅವ್ರ ತಂದೆ ಆದಂಥ ಫ್ಯಾನ್ ಫಾಲೋವರ್ಸು ದೊಡ್ಡ ಮಟ್ಟಿಗೆ ಬಳಗ ಇಟ್ಕೊಂಡಿದ್ರು ಅದು ಬಿಟ್ಟರೆ ಸಮೃದ್ಧಿ ಮಂಜುನಾಥ್ ಅವ್ರು ಕೂಡ ಅದೇ ರೀತಿಯ ದೊಡ್ಡ ಬಳಗ ಇಟ್ಕೊಂಡು ಕೂತಿದ್ದೀರಿ ಇವತ್ತು ರಾಜಕೀಯ ನಿಮಗೆ ಆದಂಥ ಜವಾಬ್ದಾರಿಗಳಿದೆ ಕೋಲಾರ ಜಿಲ್ಲೆ ಆರರಲ್ಲಿ ಸರ್ ಎಷ್ಟು ಗೆಲ್ತೀರಿ ಏನು ಕತೆ ನಾನು ಈಗ ಬೆಳಗ್ಗೆ ಏಳು ಬಂದಿದ್ದೀನಿ ಏನಂತ ಅದೇನು ಕೋನ್ ಅಂತ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಬೆಳಗ್ಗೆ ಈಗ ಏಳು ಗಂಟೆ ಏಳು ಬಂದಿದ್ದೀನಿ ಏನಂತ ಪಕ್ಕ ನಾಲ್ಕು ಹೊಡಿತೀವಿ ಅಂತ ಫೇಕ್ ಇಲ್ಲ ಐದು ಅಂತಂದರು ಅಣ್ಣ ನಾಲ್ಕು ಹೊಡೆದೇ ಹೊಡಿತೀವಿ ಕೋಲಾರ ಕೋಲಾರ ಹೊಡೆದೇ ಹೊಡೀತೀವಿ ಯಾವ ವ್ಯಕ್ತಿಗಳು ನಮ್ಮ ಜೊತೆ ಕೂತು ಯಾವ ವ್ಯಕ್ತಿಗಳು ನಮ್ ಬಗ್ಗೆ ಕಣ್ಣಮ್ ಮಾತಾಡಿದ್ದಾರೆ ನಮ್ ಬಗ್ಗೆ ಅಸೂಯೆ ಪಟ್ ಮಾತಾಡಿದಾರೆ ಅವ್ರಿಗೆ ಭವಿಷ್ಯ ಐವತ್ತು ದಿವಸಲ್ಲಿ ಉತ್ತರ ಕೊಡ್ತಕ್ಕಂಥ ಸಮಯ ತುಂಬಾ ದೂರ ಇಲ್ಲ ನಾವ್ ಯಾರು ಆರ್ಭಾಟ ಮಾಡಕ್ ಹೋಗ್ಲಿಲ್ಲ ಯಾವ ವ್ಯಕ್ತಿಗಳು ನಾವ್ ಇರ್ತಕ್ಕಂಥ ಯಾವ ಕ್ಯಾಂಡಿಡೇಟ್ಲು ಆರ್ಭಾಟ ಆಗಿಲ್ಲ ಅಯ್ಯ ಸ್ವಾಮಿ ನಮ್ದೇ ಕೆಲಸ ನಮ್ದೇ ಕಾರ್ಯ ಅಂತ ಇದೀವಿ ಬಟ್ ಕೆಲವರು ಮಾಡತಕ್ಕಂಥ ಆರ್ಭಾಟಗಳು ನೋಡಿದ್ದು ನಮ್ಗೆಲ್ಲೋ ಒಂದ್ಕೊಂಡು ನೋವಾಯ್ತು ಆಯ್ತು ಭಗವಂತ ಬಾಗಲ್ ನಮಗೂ ಒಂದಿಸ ದಿವಸ ತರಿದಾರೆ ತೆರೆದೇ ತೆರೆದು ಕಾಯ್ತಾ ಇದ್ವಿ ಬಹುಶಃ ನಿಮ್ಗೆ ಇವತ್ತು ರಿಸಲ್ಟ್ ಗೊತ್ತಾಗುತ್ತೆ ನಾವ್ ಹೇಳೋದು ಬೇಡ ಬಹುಶಃ ಆರಲ್ ಅಂತೂ ಆರು ಹೊಡಿತೀವನ್ನ ನಾವು ಮೂರ್ತನ ಅದು ತಪ್ಪಾಗುತ್ತೆ ಆರಲ್ಲಿ ಆರ್ ಹೊಡಿತೀವಿ ಅಂತ ಗೊತ್ತಾಗುತ್ತೆ ನಾಲ್ಕಂತೂ ನಾವು ಕ್ಲಿಯರ್ ಕಟ್ ಆಗಿದ್ವಿ ನಾಲ್ಕಂತೂ ನಾವು ಕುಮಾರಣ್ಣಂಗ್ ಗಿಫ್ಟ್ ಆಗಿ ಕೊಟ್ಟೆ ಕೊಡ್ತೀವಿ